ನಮಸ್ಕಾರ ಸ್ನೇಹಿತರೆ, ಹೊಸ ರುಚಿಯೊಂದಿಗೆ ಬಂದಿದ್ದೇನೆ. ಯಾವುದು ಅಡುಗೆ ಅಂದರೆ ಅದು ಹಲಸಿನ ಹೋಳಿಗೆ. ಹಲಸಿನ ಹೋಳಿಗೆ ಹೊಸ ರುಚಿ, ಅದು ಯಾರೂ ಮಾಡಿಲ್ಲ, ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ ಖುಷಿಪಡಿ. ಮಾಡೋದು ಹೇಗೆ ಏನು ನೋಡೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ದಿನ ನಾನು ಮಾಡ್ತಾ ಇರೋ ಹೋಳಿಗೆ ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಈ ಹಲಸಿನ ಹೋಳಿಗೆ. ಹಲಸಿನ ಹೋಳಿಗೆ ಲಕ್ಷ್ಮಿಗೆ ಪ್ರಿಯವಾದದ್ದು. ಜೊತೆಗೆ ಶ್ರಾವಣ ಮಾಸದಲ್ಲಿ ಪ್ರತಿ ಒಂದು ಹಬ್ಬಕ್ಕೂ ಈ ಹಲಸಿನ ಹಣ್ಣನ್ನು ಹೆಚ್ಚಾಗಿ ಬಳಸ್ತೇವೆ. ಹಾಗಾಗಿ ವಿಭಿನ್ನವಾಗಿ ಪ್ರಸಾದ ರೂಪದಲ್ಲಿ ನೈವೇದ್ಯವಾಗಿ ನಾವು ಮಾಡಬಹುದು. ಹಾಗಾಗಿ ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ಹಲಸಿನ ಹೋಳಿಗೆ ಮಾಡಿ ನಿಮಗೆಲ್ಲ ಹೊಸ ರುಚಿಯೊಂದಿಗೆ ತೋರಿಸೋಣ ಅಂದ್ಬಿಟ್ಟು. ಇದು ನಾವು ಊರುಗಳಲ್ಲಿ ಮಾಡ್ತಾಯಿದ್ವಿ, ಆದರೆ ಇಲ್ಲಿ ಬಂದು ಸ್ವಲ್ಪ ಕಮ್ಮಿಯಾಗಿತ್ತು. ಸರಿ, ನೆನಪಾಯಿತು, ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಒಂದು ಬಟ್ಲಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ನಾನು ಈ ಬೆಲ್ಲ ಏನು ಮಾಡಬೇಕಂದ್ರೆ ಅದು ತುಂಬ ಹಾಕಬಾರ್ದು. ಸಿಹಿಯಾಯಿತು ಹಣ್ಣು ಅಂದರೆ ನೀವೇನು ಮಾಡಬೇಕು, ಸ್ವಲ್ಪ ಬೆಲ್ಲ ಕಮ್ಮಿ ಹಾಕೋಬೇಕು. ತುಂಬ ನುಣ್ಣಗೆ ಅಂದರೆ ಹಣ್ಣಾಗಿರಬೇಕು, ಕಾಯಂಗಿದ್ದರೆ ಅಷ್ಟೊಂದು ರುಚಿ ಕೊಡಲ್ಲ, ಸ್ವಲ್ಪ ಹಣ್ಣಿದ್ರೆ ಚೆನ್ನಾಗಿರುತ್ತೆ. ರುಬ್ಬಿಟ್ಟು ಬೇಕಂದರೆ ಅಕ್ಕಿನ ನೆನೆಸ್ಬಿಟ್ಟು ನೀವು ಈ ಪಾಕದಲ್ಲಿ ಹಾಕ್ಬೋದು, ರುಬ್ಬಿ ಹಾಕ್ಬೋದು. ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕಿದ್ರು ಅಡ್ಡಿ ಇಲ್ಲ, ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಪಾಕ ಸ್ವಲ್ಪ ಎಳೆ ಪಾಕ ಬಂದ ಕೂಡಲೇ ನಾವೇನು ಮಾಡಬೇಕು, ಈ ರುಬ್ಬಿರುವಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಕೈಯಾಡಿಸ್ಬೇಕು. ಅದು ಒಂದು 5-10 ನಿಮಿಷದಲ್ಲಿ ಗಟ್ಟಿಯಾಗ್ಬಿಡುತ್ತೆ. ಆದ ಕೂಡಲೇ ಏಲಕ್ಕಿ ಪುಡಿ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಕೋಬೇಕೇ ಬೇಕು ಅಂದರೆ ಹಾಕೋಬೋದು, ಯಾಕಂದರೆ ಹಲಸಿನ ಪರಿಮಳವೇ ಬೇರೆ ರೀತಿಯಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಕಿಲ್ಲ, ಸ್ಕಿಪ್ ಮಾಡ್ಕೊಳ್ಬಹುದು. ಹಾಕಿದ್ರೆ ಸಿಹಿಯನ್ ಮೇಲೆ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಈ ರೀತಿ ಚೆನ್ನಾಗಿ ಕೈ ಆಡಿಸಿದರೆ ಗಟ್ಟಿ ಆಗುತ್ತೆ. ಗಟ್ಟಿ ಹಾಕಬೇಕಂದಾಗ ನಾವು ಅಕ್ಕಿ ಹಿಟ್ಟು ಹಾಕಲೇಬೇಕು ಅಂತಲೂ ಏನೂ ಇಲ್ಲ, ಹಾಗೆ ಗಟ್ಟಿ ಆಗುತ್ತೆ. ಅಕಸ್ಮಾತ್ ಇಲ್ಲ, ನಾವು ಒಂದು ಇನ್ನೂ ತುಂಬ ಗಟ್ಟಿಯಾಗಿ ಬರಬೇಕು ಅಂದರೆ ಒಂದು 2-3 ಸ್ಪೂನ್ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಹಾಕಿದರೂ ನಡೆಯುತ್ತೆ. ಅದಾದಮೇಲೆ ಕಣಕ ಮಾಡೋದು ಚೆನ್ನಾಗಿ ಎಲ್ಲರಿಗೂ ಗೊತ್ತು, ಹಾಗಾಗಿ ಅದೇನು ನಾನು ತೋರಿಸಲ್ಲ, ಯಾಕಂದರೆ ಹಿಂದೆ ಕಳೆದ ವಿಡಿಯೋಗಳಲ್ಲೆಲ್ಲ ನಾನು ತೋರಿಸಿರೋದ್ರಿಂದ ಅದನ್ನು ಮೆಜರ್ಮೆಂಟ್ ನಾನೇನು ಹಾಕಲಿಲ್ಲ. ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸುತ್ತೆ, ನೆಕ್ಸ್ಟು ನಾನು ಮಾಡಿ ತೋರಿಸ್ತೀನಿ. ಯಾಕಂದರೆ ಈ ಪ್ರೊಸೀಜರೇ ಹೆಚ್ಚಿಗೆ ಇರೋದ್ರಿಂದ ನಾನು ಅದನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಅದಾದ ನಂತರ ನಾವೇನು ಮಾಡಬೇಕು, ಈ ಹಲಸಿನ ಉಂಡೆಗಳನ್ನೆಲ್ಲ ಮಾಡ್ಕೋ, ಬಿಸಿ ತಣ್ಣಗಾದಮೇಲೆ. ಬಿಸಿ ಅಂದರೆ ತುಂಬ ಬಿಸಿ ಇರುತ್ತೆ, ಆ ಟೈಮಲ್ಲಿ ಮಾಡಿಬಿಡಿ. ಸ್ವಲ್ಪ ಉಗುರು ಬೆಚ್ಚಂಗಿರೋ ಟೈಮಲ್ಲಿ ಸ್ವಲ್ಪ ಎಲ್ಲ ತೊಗೊಂಡು ಉಂಡೆ ಮಾಡಿ ಇಟ್ಕೊಂಡು, ಹೋಳಿಗೆ ನೀವು ಬೇಳೆ ಕಾಯಿ ಹೋಳಿಗೆ ಎಲ್ಲ ಮಾಡ್ತಿರಲ್ಲ ಅದೇ ರೀತಿ ಮಾಡೋದು. ಬೇಕಾದರೆ ಲಟ್ಟಣಿಗೆ ತೊಗೊಂಡು ಈ 2 ಕವರ್ನು ಮಡಚಿ ಮಾಡ್ಬೋದು. ನನ್ನ ಟ್ರೈಪಾಡು ಹಾಳಾಗಿರೋದ್ರಿಂದ ನಾನು ಒಂದು ಕಡೆ ಕ್ಯಾಮ್ರಾ, ಒಂದು ಕಡೆ ಲಟ್ಟಣಿಗೆ ಇಟ್ಕೊಳ್ಳೋದು ಸ್ವಲ್ಪ ಆಜುಬಾಜು ಆಯಿತು, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಒಂದು ಕೈಯಲ್ಲಿ ತೋರಿಸ್ಬೇಕಾಗಿತ್ತು, ಆ ಕಾರಣಕ್ಕೋಸ್ಕರ ಸ್ವಲ್ಪ ಇಲ್ಲಾಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ತುಂಬ ತೆಳುಗೆ ನೋಡಿ, ಕೆಲವೊಂದು ಕಡೆ ನನಗೆ ಹಿಟ್ಟು ಥರ ಬಂದುಬಿಡ್ತು. ನಾನು ಕ್ಯಾಮ್ರಾ ಮತ್ತು ಹೋಳಿಗೆ ಎರಡೂ ಮಾಡಿ ತೋರಿಸೋದು ಕಷ್ಟ ಅನ್ನಿಸ್ತು. ಹಿಟ್ಟು ನೋಡಿ ಈ ರೀತಿ ಬಂದಿದೆ, ಅದನ್ನು ನಾನೇನು ಕಟ್ ಮಾಡಿಲ್ಲ, ನೀಟಾಗಿ ತೋರಿಸ್ತೀನಿ. ಆ ರೀತಿಯೂ ಆಗುತ್ತೆ, ಇಲ್ಲಾಂದರೆ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ನಾನೇನು ಮಾಡೋ, ಒಂದು ತವ ಹಿಟ್ಟು ಈ ಲಟ್ಸಿರೋವಂಥದ್ದನ್ನ ಅದು ಮಧ್ಯದಲ್ಲಿ ಹೊತ್ತಿದ್ರೂ ಸಾಕು, ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಹೋಳಿಗೆ ಬಹಳ ರುಚಿಯಾಗಿರುತ್ತೆ ನೋಡಿ, ಈ ರೀತಿ ಕೈಯಲ್ಲಿ ತಟ್ಟಿದ್ರೂ ನಡೆಯುತ್ತೆ, ಲಟ್ಟಣಿಗೆ ಅಂತಲೂ ಏನಲ್ಲ ನೋಡಿ. ಈ ರೀತಿ ಮಾಡ್ಕೊಂಡು ನಾನು ಕೈಯಲ್ಲೇ ಆಮೇಲೆ ಮಾಡಿದೆ, ಲಟ್ಟಣಿಗೆ ಮಾಡ್ಬೋದು ಅಂತ ನಿಮಗೆ ತೋರಿಸಿದೆ ಅಷ್ಟೇ. ಒಂಥರ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಬಿಟ್ಟು ಕೈ ಬೆರಳು ಎಲ್ಲೂ ಇದೇ ಆಗಿರಲ್ಲ, ಇಲ್ಲಾಂದರೆ ಕೈ ಬೆರಳು ಬಿದ್ದಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇಲ್ಲ ನೀವೇನಾದ್ರೂ ಇಲ್ಲ
ಈ ಕವರ್ ಹಾಕ್ಬಿಟ್ಟೇ ಮಾಡ್ತೀನಿ ಅಂದರೆ ಕವರ್ ಹಾಕ್ಬಿಟ್ಟು ಈ ರೀತಿ ತಟ್ಟಿದ್ರು ಕೈ ಬೆರಳು ಬೀಳೋದಿಲ್ಲ ಸ್ನೇಹಿತರೆ. ಇನ್ನು ಮೂರ್ನಾಲ್ಕು ಥರ ಟಿಪ್ಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಇದನ್ನು ಬಳಸ್ಕೊಳ್ಳಿ. ಅದಾದ ನಂತರ ನಾನು ಹೋಳಿಗೆ ಸುಟ್ಟೆ ನೋಡಿ ಎಷ್ಟು ಚಂದ ಪರಿಮಳ ಬರುತ್ತೆ ಅಂದರೆ ನಿಜವಾಗಲೂ ಮನೆಯೆಲ್ಲ ಹಳಸಿನ ಹೋಳಿಗೆ ಪರಿಮಳವೇ ಪರಿಮಳ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಹೋಳಿಗೆ ಮಾಡಿದ್ರೆ ಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತಂತೆ. ಲಕ್ಷ್ಮೀ ಹಬ್ಬದಲ್ಲಾದರೂ ಒಂದೇ ಒಂದು ಪೀಸ್ ಆದ್ರೂ ಹಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಹೋಳಿಗೆನ ಮಾಡಿದೆ ಸ್ನೇಹಿತರೆ. ಹೇಗಿತ್ತು ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಹೇಗೆ ಹಳಸಿನ ಹೋಳಿಗೆ ಮಾಡೋದು ಅಂದ್ಬಿಟ್ಟು. ಹೀಗೆ ಹೊಸ ಹೊಸ ರುಚಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರಲ್ಲ. ನಮಸ್ಕಾರ ಸ್ನೇಹಿತರೆ.